ಹಲೋ ಸ್ನೇಹಿತರೆ, ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಶ್ರೀಕಾಂತ್. ಇವತ್ತು ಏನಪ್ಪ ಹೊಸತನ ತೋರಿಸ್ತೀನಿ ಅಂತ ಪಬ್ಜಿ ಗೇಮ್ ಆಡ್ತಾ ಇದ್ದಾನಲ್ಲ ಅಂದ್ಕೊಂಡಿದ್ದಿರಲ್ಲ, ಪಬ್ಜಿ ಗೇಮಲ್ಲೇ ನಿಮ್ಗೆ ಇವತ್ತು ಹೊಸತನವನ್ನು ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಾನು ಈಗ ಗೇಮ್ ಆಡ್ತಾ ಇರೋದು ರೆಡ್ಮಿ ನೋಟ್ 5 ಪ್ರೋ ಮೊಬೈಲ್. ಇದು ಇದರಲ್ಲಿ ಗ್ರಾಫಿಕ್ಸ್ ನಾರ್ಮಲ್ ಗ್ರಾಫಿಕ್ಸ್ ಅಂದರೆ ಲೋ ರೇಂಜ್ ಗ್ರಾಫಿಕ್ಸ್ ರನ್ ಆಗೋದು ಆ ಪಿ ಸಿಯಲ್ಲಿ. ಅದ್ರ ಲೋ ರೇಂಜ್ ಇರೋದ್ರಿಂದ ನಮಗೆ ಎಚ್ ಡಿ ಆಗಲಿ, ಅಲ್ಟ್ರಾ ಎಚ್ ಡಿ ಆಗಲಿ, ಹೈ ಗ್ರಾಫಿಕ್ಸ್ ಆಗಲಿ ಏನೂ ರನ್ ಆಗಲ್ಲ. ಆದರೆ ಇವತ್ತು ನಾನು ನಿಮಗೆ ಹೈ ಗ್ರಾಫಿಕ್ಸಲ್ಲಿ ಗೇಮ್ ಆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಏನು ನಿಮ್ಮ ಯಾವ ಮೊಬೈಲ್ ಬಳಸ್ತಿದ್ರು, ಎನಿ ಮೊಬೈಲಲ್ಲೂ ನಿಮಗೆ ಎಚ್ ಡಿ ಗ್ರಾಫಿಕ್ಸಲ್ಲಿ ನೀವು ಪಬ್ಜಿ ಮೊಬೈಲ್ ಗೇಮನ್ನು ಆಡ್ಬೋದು ಸ್ನೇಹಿತರೆ. ನೋಡಿ, ಸಿಂಪಲ್ಲಾಗಿ ಒಂದು ಸ್ಟೆಪ್ ಇದೆ, ಆಮೇಲೆ ಹೇಳ್ಕೊಡ್ತೀನಿ ಮುಂದೆ. ಅದು ಆ ಕ್ಷಣಕ್ಕಿಂತ ಮುಂಚೆ ನೋಡಿ, ಗೇಮ್ ಎಷ್ಟು ರೆಸೊಲ್ಯೂಷನ್ ಇದೆ. ಹೆವಿ ರೆಸೊಲ್ಯೂಷನ್ನು, ನಾರ್ಮಲ್ ಬ್ಯಾಟಲ್ ಗ್ರೌಂಡಲ್ಲೇ ಇಳಿದಂಗಿದೆ. ನಮ್ಮ ನಾರ್ಮಲ್ ಸೆಟ್ಗಳಲ್ಲಿ ಈ ಎಚ್ ಡಿ ಗ್ರಾಫಿಕ್ಸ್ ನಮಗೆ ಆಗಲ್ಲ ಸ್ನೇಹಿತರೆ. ಏನಿದ್ರೂ ಮೀಡಿಯಾ ಅಂದರೆ ಸ್ಟಾರ್ಟಿಂಗ್ ಗ್ರಾಫಿಕ್ಸಲ್ಲೇ ರನ್ ಆಗುತ್ತೆ. ಹೆವಿ ಹೈ ರೇಂಜ್ ಇರೋ ಆ್ಯಪಲ್ ಪ್ಯಾಡ್ಗಳು ಅಥವಾ ಸ್ಯಾಮ್ಸಂಗಲ್ಲಿ ಹೈ ಫೋನ್ಗಳು ಮತ್ತು ಒಪ್ಪೋ ಹಾಗೆ ಒನ್ ಪ್ಲಸ್ ಇವೆಲ್ಲ ಹೈ ರೇಂಜ್ ಫೋನ್ಗಳಲ್ಲಿ ಮಾತ್ರ ಈ ಎಚ್ ಡಿ ಆರ್ ಅಲ್ಟ್ರಾ ಎಚ್ ಡಿ ಗ್ರಾಫಿಕ್ಸನ್ನು ಬಳಸ್ಕೊಳ್ಬೋದು ಸ್ನೇಹಿತರೆ. ಅದು ನಮ್ಮ ನಿಮ್ಮಂಥ ಲೋ ರೇಂಜ್ ಮೊಬೈಲ್ಗಳಲ್ಲಿ ಈ ಎಚ್ ಡಿ ಗ್ರಾಫಿಕ್ಸನ್ನು ಬಳಸ್ಕೊಳ್ಳೋಕ್ಕಾಗಲ್ಲ. ನೋಡಿ, ನಾನು ಅದನ್ನು ಬಳಸಿ ನಿಮಗೊಂದು ಚಿಕ್ಕ ಗೇಮಿನ ತುಣುಕನ್ನು ಆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೆವಿ ಗ್ರಾಫಿಕ್ಸ್ ಸ್ನೇಹಿತರೆ, ನಾನು ಆದರೂ ಕಡಿಮೆನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಕಡಿಮೆ ಇಟ್ಕೊಳ್ಳೋಕೆ ಉದ್ದೇಶ ಅಷ್ಟೇ, ನೆಟ್ವರ್ಕ್ ಸ್ಪೀಡ್ ಬೇಕು. ಹೆವಿ ರೇಂಜ್ ಗ್ರಾಫಿಕ್ಸ್ ಇದ್ದಾಗ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಇದ್ದರೂ ಮಾತ್ರ ಚೆನ್ನಾಗಿ ಬರುತ್ತೆ. ಲೋ ರೇಂಜ್ ನೆಟ್ವರ್ಕ್ ಇದ್ದಾಗ ಕಷ್ಟ ಆಗುತ್ತೆ, ಇಂಟರ್ನೆಟ್ ಸ್ಪೀಡ್ ಸಿಕ್ಕಾಬಿಟ್ಟೆ ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಎಚ್ ಡಿ ಅಥವಾ ಎಚ್ ಡಿ ಇಟ್ಕೊಂಡಾಗ ಫೋನ್ ಹೀಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಮುಂದೆ ನೀವು ಗ್ರಾಫಿಕ್ಸ್ನ ಅಪ್ಲಿಕೇಬಲ್ ಮಾಡ್ಕೊಳ್ಬೇಕಾದ್ರೆ ವಾರ್ನಿಂಗ್ ಬರುತ್ತೆ, ತೋರಿಸ್ತೀನಿ ಅನಂತರ. ಈ ಸಾಧ ಹಾಗೆ ನಿಮ್ಮೊಂದು ಗೇಮ್ ಆಡಿಸಿ ಒಂದು ಚಿಕ್ಕ ತುಣುಕಿನ ಎಚ್ ಡಿಯಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರನೇ ನಿಮ್ಗೆ ನಾನು ಒಂದು ಚಿಕ್ಕ ಗೇಮನ್ನು ಆಡ್ತಾ ಇದ್ದೀನಿ ಸ್ನೇಹಿತರೆ. ಗ್ರಾಫಿಕ್ಸ್ ಹೇಗಿದೆ, ಕ್ಲಿಯರಾಗಿ ಬರುತ್ತೆ. ಮುಂದೆ ಬರೋ ಯಾರೇ ಎನಿಮಿ ಇರ್ಬೋದು ಕ್ಲಿಯರ್ ಆಗಿ ಬರ್ತಾರೆ ಸ್ನೇಹಿತರೆ. ನೋಡ್ಬೋದು, ಮಸ್ತಾಗಿ ಬರುತ್ತೆ, ಆಡೋ ಮಜಾನೇ ಬೇರೆ. ಆ ರೀತಿ ನಿಮಗೂ ಆಡ್ಬೋದು, ನಿಮ್ಮ ಮೊಬೈಲಲ್ಲೂ ಈ ಗ್ರಾಫಿಕ್ಸಲ್ಲೂ ಆಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ, ಮುಂದೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ಗ್ರಾಫಿಕ್ಸ್ ಅನ್ನು ತೋರಿಸೋಕ್ಕಿಂತ ಮುಂಚೆ ನೀವು ನನ್ನ ಯೆಸ್ಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳು ನಿಮಗೇ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ನಾನು ಗೇಮನ್ನು ಓಪನ್ ಮಾಡಿದ್ದೀನಿ. ಗೇಮನ್ನು ಓಪನ್ ಮಾಡಿ ಗ್ರಾಫಿಕ್ಸ್ ಸೆಟ್ಟಿಂಗನ್ನು ಒಂದು ಸತಿ ಚೆಕ್ ಮಾಡೋಣ. ನೀವು ಕೆಳಭಾಗದಲ್ಲಿ ಇದೆಯಲ್ಲ ವೀಲ್ ಸಿಂಬಾಲು ಅಥವಾ ಸೆಟ್ಟಿಂಗ್ ಸಿಂಬಾಲನ್ನು ಒಂದು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮ್ಮ ಈ ಸೆಟ್ಟಿಂಗ್ಸ್ ಏನು ಐಕಾನ್ ಇದೆಯಲ್ಲ ಕೆಳಭಾಗದಲ್ಲಿ ಗ್ರಾಫಿಕ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ, ಗ್ರಾಫಿಕ್ಸ್ ಓಪನ್ ಮಾಡಿ. ಇದು ನಾರ್ಮಲ್ಲು ಸ್ಮೂತ್ ಲೋ ಬರುತ್ತಲ್ಲ, ಗ್ರಾಫಿಕ್ಸ್ ಏನಿದೆ ಸ್ಮೂತ್ ಇದೆ, ಎಲ್ಲ ನಾರ್ಮಲ್ ಸೆಟ್ಗಳಿಗೆ ಸ್ಮೂತ್ ಬರುತ್ತೆ. ಆಮೇಲೆ ಫ್ರೇಮ್ ರೇಟು ಹಂಗೆ ಲೋ ಮೀಡಿಯಮ್ ಅಷ್ಟು ಮಾತ್ರ ರನ್ ಆಗುತ್ತೆ, ಉಳಿದಿದ್ದು ಯಾವುದು ವರ್ಕ್ ಆಗಲ್ಲ ಸ್ನೇಹಿತರೆ. ಆ ರೀತಿ ಎಲ್ಲ ಎಚ್ ಡಿ ಆರು ಅಲ್ಟ್ರಾ ಹೈ ರೆಸೊಲ್ಯೂಷನ್ಗಳನ್ನು ನೀವು ಬಳಸಬೇಕು ಫ್ರೇಮ್ ವರ್ಕನ್ನು ಅಂದರೆ. ನೀವು ಈಗ ನಾನು ನಿಮಗೊಂದು ಸಣ್ಣ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ, ಆ ಟ್ರಿಕ್ಸನ್ನು ಬಳಸಿ. ಯಾವುದೇ ರೂಟ್ ಮಾಡೋ ಅವಶ್ಯಕತೆ ಇಲ್ಲ, ಸಟನ್ ಡ್ಯಾಮೇಜ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಾನು ಕೊಟ್ಟಂಥ ಒಂದು ಟ್ರಿಕ್ಸನ್ನು ಬಳಸಿ ಪ್ರತಿಯೊಬ್ಬರು ನೀವು ಎಚ್ ಡಿ ಆರ್ ಅಲ್ಟ್ರಾ ಎಚ್ ಡಿ ಗ್ರಾಫಿಕ್ಸನ್ನು ಬಳಸ್ಬೋದು ಸ್ನೇಹಿತರೆ. ಅದಕ್ಕೇನು ಮಾಡಬೇಕಂದ್ರೆ ಸಿಂಪಲ್ ಮೆಥಡ್, ನೀವು ನಿಮ್ಮ ಮೊಬೈಲಲ್ಲಿರೋ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ನಾನೊಂದು ಲಿಂಕನ್ನು ಕೊಟ್ಟಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಆ ಲಿಂಕನ್ನು ಕಾಪಿ ಮಾಡಿ ನೀವು ಒಂದು ಫೈಲನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಮೆಗಾ ಅಪ್ಲೋಡ್ ಅವರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿದೆಯಲ್ಲ 9 KB ಒಂದು ಫೈಲು, ಎನ್ಜಾಯ್ CJZC.in ಅನ್ನೋದು ಒಂದು ಫೈಲು.
ಈ ಫೈಲನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಡೌನ್ಲೋಡ್ ಕೊಟ್ಟಿದ್ದೀನಿ, ಸೇವ್ ಫೈಲ್ ಮಾಡಿ. ಫೈಲನ್ನು ಸೇವ್ ಮಾಡಿದಾಗ ನೋಡಿ, ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ಲಿಕ್ಕೋಸ್ಕರ, ಪುನಃ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಹಾಗಾಗಿ ಮತ್ತೆ ಸುಮ್ಮನೆ ಡೌನ್ಲೋಡ್ ಮಾಡೋದು, ಈ ಫೈಲನ್ನು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ನಾನು ಇನ್ಸ್ಟಾಲೇಷನ್ಗೆ ಹೋಗ್ತೀನಿ ಸ್ನೇಹಿತರೆ. ಇನ್ಸ್ಟಾಲೇಷನ್ ಮೆಥಡ್ ಹೇಗಪ್ಪ ಅಂದರೆ, ನೀವು ನಿಮ್ಮ ಫೈಲ್ ಮ್ಯಾನೇಜರನ್ನು ಫಸ್ಟ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಫಸ್ಟ್ ಡೌನ್ಲೋಡ್ ಫೈಲನ್ನು ಒಂದು ಚೆಕ್ ಮಾಡ್ಕೊಳ್ಳಿ, ಎಲ್ಲಿದೆ, ಯಾವ ಹೆಸರಲ್ಲಿದೆ ಅಂತ. ನೋಡಿ ನಾನು ಕೊಟ್ಟಿದ್ದೀನಿ, ಅಲ್ಲಿದೆ ನೋಡಿರಿ, ಎಂಜಾಯ್ CJZC.INC ಅನ್ನೋ ಒಂದು ಟೆಕ್ಸ್ಟ್ ಫೈಲ್ ಸ್ನೇಹಿತರೆ, ಜಸ್ಟ್ ಒಂದು ಟೆಕ್ಸ್ಟ್ ಫೈಲು. ಈ ಫೈಲನ್ನು ನೀವು ಕಾಪಿ ಮಾಡಬೇಕು. ಆ ಡೌನ್ಲೋಡ್ ಫೈಲನ್ನು ನೋಡಿ, ಡೌನ್ಲೋಡ್ ಫೈಲ್ ಓಪನ್ ಮಾಡಿ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನಿಮ್ಮ ಮೊಬೈಲ್ನ ಇಂಟರ್ನಲ್ ಮೆಮೊರಿಯನ್ನು ಓಪನ್ ಮಾಡಿರಿ. ಇಂಟರ್ನಲ್ ಮೆಮೊರಿ ಓಪನ್ ಮಾಡಿದ ನಂತರ ಆ್ಯಂಡ್ರಾಯ್ಡ್ ಅಂತ ಒಂದು ಪೋರ್ಡರ್ ಇದೆ, ಆ ಪೋರ್ಡರ್ ಓಪನ್ ಮಾಡಿದ ನಂತರ ಡಾಟಾಕ್ಕೆ ಹೋಗಿ. ಡಾಟಾದಲ್ಲಿ Tencent.com ಅಂತ ಒಂದು ಫೈಲ್ ಇರುತ್ತೆ ಸ್ನೇಹಿತರೆ, ಪಬ್ಜಿ ಸಿಂಬಲ್ ಕಾಣುತ್ತೆ ಆ ಫೈಲ್ ಮೇಲೆ, ಆ ಸಿಂಬಲ್ ಓಪನ್ ಮಾಡಿ ಅಲ್ಲಿ ಫೈಲ್ಸಿಗೆ ಹೋಗಿ. ಫೈಲ್ಸ್ ಓಪನ್ ಮಾಡಿದ ನಂತರ UCE4 ಗೇಮ್ ಅಂತ ಇದೆಯಲ್ಲ, ಆ ಫೈಲ್ ಓಪನ್ ಮಾಡಿ ಅಲ್ಲಿ ಶ್ಯಾಡೋ ಟ್ರ್ಯಾಕರ್ ಎಕ್ಸ್ಟ್ರಾ ಅಂತ ಫೈಲ್ ಇದೆಯಲ್ಲ ಓಪನ್ ಮಾಡಿ, ಸೇವ್ಡ್ ಫೈಲನ್ನು ಓಪನ್ ಮಾಡಿ. ಅಲ್ಲಿ ಆ್ಯಂಡ್ರಾಯ್ಡ್ ಫೈಲಿಗೆ ಹೋಗಿ ಆ್ಯಂಡ್ರಾಯ್ಡ್ ಫೈಲನ್ನು ಓಪನ್ ಮಾಡಿ ನೀವು ಏನು ಡೌನ್ಲೋಡ್ ಮಾಡಿದ್ದೀರಲ್ಲ ಆ ಫೈಲನ್ನು ಅಲ್ಲಿ ಪೇಸ್ಟ್ ಮಾಡಿದರೆ ಆಯಿತು ಸ್ನೇಹಿತರೆ, ಸಿಂಪಲ್ ಅಷ್ಟೇ. ಡೌನ್ಲೋಡ್ ಮಾಡಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೆ, ಅಲ್ಲಿ ಕಾಪಿ ಪೇಸ್ಟು ಮಾಡಿದ್ದೀನಿ ಆಲ್ರೆಡಿ, ಹಾಗಾಗಿ ಇನ್ನು ಮುಂದೆ ಪೇಸ್ಟ್ ಮಾಡೋದೇನು ತೋರಿಸಿಲ್ಲ. ನೀವು ಅಲ್ಲಿ ಪೇಸ್ಟ್ ಮಾಡಿ ಎಲ್ಲ ಅಪ್ಲಿಕೇಶನ್ಗಳನ್ನು ಕ್ಲೋಸ್ ಮಾಡಿಬಿಡಿ, ಮತ್ತು ಏನು ಬ್ಯಾಕಲ್ಲಿ ರನ್ ಆಗಿತ್ತು ಅಪ್ಲಿಕೇಶನ್ ಎಲ್ಲನೂ ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿದರೆ ಸಾಕು, ನೀವು ಕ್ಲಿಯರ್ ಮಾಡಿ ಜಸ್ಟ್ ನೀವು ನಿಮ್ಮ ಮೊಬೈಲ್ನ ಎಲ್ಲ ಐಕಾನ್ ಮೆನ್ಯೂಗೆ ಹೋಗಿದ್ರೆ ಆಯಿತು. ಐಕಾನ್ ಮೆನ್ಯೂದಲ್ಲಿ ನಿಮ್ಮ ಗೇಮ್ ಇದೆಯಲ್ಲ ಪಬ್ಜಿ ಗೇಮ್, ಗೇಮನ್ನು ಓಪನ್ ಮಾಡಿ ಸ್ನೇಹಿತರೆ. ನೋಡಿ ಎಲ್ಲ ಫೈಲನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಗೇಮನ್ನು ರನ್ ಮಾಡಿ ಸಿಂಪಲ್ಲಾಗಿ. ನಾನು ಈಗ ಮಾಡ್ತಾಯಿದ್ದೀನಿ ನೋಡಿ, ಪಬ್ಜಿ ಗೇಮಲ್ಲಿದೆಯಲ್ಲ ಮೇನ್ ಮೆನುದಲ್ಲೇ ಇದೆ ನನ್ನ ಐಕಾನು. ಗೇಮನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಗೇಮ್ ಓಪನ್ ನೋಡಿ, ಟೆನ್ಸೆಂಟ್ ಗೇಮ್ ಓಪನ್ ಆಯಿತು. ಓಪನ್ ಆದಮೇಲೆ ನೀವು ಸೆಟ್ಟಿಂಗ್ಸಿಗೆ ಹೋಗಿ, ಆಗಿನ ಹಾಗೆ ಗ್ರಾಫಿಕ್ ಸೆಟ್ಟಿಂಗ್ಸಿಗೆ ಹೋಗಿ ನೋಡಿ. ಆವಾಗ ನಿಮಗೆ ಬರೀ ಸ್ಮೂತು ಮೀಡಿಯಮ್ ರನ್ ಆಗ್ತಿತ್ತು, ಮೀಡಿಯಮ್ ಹೈ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. HDR ಮಾಡಿದ್ದೀನಿ, ತುಂಬ ಚೆಕ್ ಮಾಡಿ ತೋರಿಸ್ತಿದ್ದೆ, ಗೇಮನ್ನು ಆಡಿ ತೋರಿಸ್ತೀನಿ. ಹೆವಿ ಗ್ರಾಫಿಕ್ಸ್ ಬರುತ್ತೆ. ನಾನು ನಿಮಗೆ ಈ ಏನು ಟ್ರಿಕ್ಸ್ ತೋರಿಸಿದ್ರೆ ನಿಮಗೆ ಲೈಕ್ ಆಗುತ್ತೆ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹೆಚ್ಚಿನದಾಗಿ ಎಲ್ಲ ಸ್ನೇಹಿತರು ಪಾಪ ಇದೇ ಸೇಮ್ ಪ್ರಾಬ್ಲಮ್ ಎಲ್ಲ ಇರುತ್ತಾರೆ. HD ಆಡೋ ಇಂಟ್ರೆಸ್ಟ್ ಇರುತ್ತೆ, ಅದು ಸಪೋರ್ಟ್ ಮಾಡಿರಲ್ಲ. ಅದು ಈ ರೀತಿ ಮಾಡೋದ್ರಿಂದ ನೀವು HD ಹೈ ರೆಸೊಲ್ಯೂಷನ್ ಗೇಮನ್ನು ಆಡ್ಬೋದು ಸ್ನೇಹಿತರೆ. ಒಂದೇ ಒಂದು ಏನಂದರೆ, ನಿಮ್ಮ ಸೆಟ್ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಂಟರ್ನೆಟ್ ಸ್ಪೀಡ್ ಹೆವಿ ಇರಬೇಕಾಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನಾನು ನಿಮಗೆ ಕೊಟ್ಟಂಥ ಈ ಟ್ರಿಕ್ಸ್ ಯೂಸ್ ಆಗುತ್ತೆ ಅಂದ್ಕೊತಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.